ಹಲೋ ಫ್ರೆಂಡ್ಸ್, ಐ ಪಿ ಎಲ್ 2023 ಇದಕ್ಕಾಗಿ ಎಷ್ಟೋ ದಿನದಿಂದ ತುಂಬಾ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಲೇ ಇದ್ರು. ಐ ಪಿ ಎಲ್ ಬರ್ತಾ ಇದೆ ಅಂದರೆ ಸಾಕು, ಎಲ್ಲ ಫ್ಯಾನ್ಸ್ ತುಂಬಾ ರೊಚ್ಚಿಗೇಳ್ತಾರೆ ಹಾಗೂ ಐ ಪಿ ಎಲ್ ಅನ್ನ ನೋಡಲೇಬೇಕು ಅಂತ ಕಾತರದಿಂದ ಕಾಯ್ತಾ ಕೂತ್ಕೋತಾರೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದವರಿಗೆ ಆರ್ ಸಿ ಬಿ ಮ್ಯಾಚ್ ಅಂದರೆ ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾರೆ ಹಾಗೂ ಆರ್ ಸಿ ಬಿಗೆ ತಮ್ಮ ಸಪೋರ್ಟನ್ನು ಯಾವತ್ತೂ ನಿಲ್ಲಿಸೋದೇ ಇಲ್ಲ. ಗೆದ್ದರೂ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ ಹಾಗೂ ಸೋತರೂ ಕೂಡ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಆರ್ ಸಿ ಬಿ ಟೀಮಲ್ಲೂ ಕೂಡ ತುಂಬಾ ಒಳ್ಳೆಯ ಆಟಗಾರರಿದ್ದಾರೆ ಹಾಗೂ ಅದರಲ್ಲಿ ಮುಖ್ಯ ಬೆನ್ನೆಲುಬು ಅಂದರೆ ವಿರಾಟ್ ಕೊಹ್ಲಿ ಅವರು ಅಂತಾನೆ ನಾವು ಹೇಳ್ಬೋದು. ಈ ಬಾರಿ ಮೊದಲನೆಯ ಆರ್ ಸಿ ಬಿ ಮ್ಯಾಚ್ ನೋಡೋದಾದರೆ ಭಾನುವಾರ ಇದೆ, ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ಕಣಕ್ಕಿಳಿಯಲಿದೆ. ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇರ್ತಾರೆ ಹಾಗೂ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿರ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಆರ್ ಸಿ ಬಿ ಮ್ಯಾಚ್ ಅಂದರೆ ಅಲ್ಲಿ ಸ್ಟೇಡಿಯಂ ತುಂಬಿಕೊಂಡಿರುತ್ತೆ ಹಾಗೂ ಎಲ್ಲೆಲ್ಲೂ ಜನಸಾಗರ ಸೇರಿರುತ್ತೆ. ಎಂದಿನಂತೆ ಈ ಬಾರಿ ಕೂಡ ಎಷ್ಟೋ ಜನ ಟಿಕೆಟ್ಸ್ಗಾಗಿ ಕಾಯ್ತಾ ಇದ್ರು ಹಾಗೂ ಟಿಕೆಟ್ಸ್ ಫುಲ್ ಆದ್ಮೇಲಂತೂ ಎಷ್ಟೋ ಆರ್ ಸಿ ಬಿ ಫ್ಯಾನ್ಸ್ ತುಂಬಾ ಬೇಜಾರಾಗ್ತಾರೆ, ನಾವು ಮೊದಲ ಆರ್ ಸಿ ಬಿ ಮ್ಯಾಚ್ ನೋಡೋಕ್ಕಾಗಲಿಲ್ಲಲ್ಲ ಅಂತ ಎಷ್ಟೋ ಜನ ನೊಂದ್ಕೊಳ್ತಾರೆ. ಎರಡೂ ತಂಡದವರು ಕೂಡ ತುಂಬಾ ಬಲಿಷ್ಠವಾಗಿದ್ದಾರೆ, ಆದರೆ ಆರ್ ಸಿ ಬಿ ಪ್ರತಿ ಬಾರಿ ಮೊದಲ ಮ್ಯಾಚನ್ನು ಸೋಲ್ತಾ ಇರುತ್ತೆ. ಆದರೆ ಈ ಬಾರಿ ವಿರಾಟ್ ಕೊಹ್ಲಿ ಅವರು ಏನಾದರೂ ಮ್ಯಾಜಿಕ್ ಮಾಡ್ತಾರಾ ಹಾಗೂ ಮುಂಬೈ ಇಂಡಿಯನ್ಸ್ ಆರ್ ಸಿ ಬಿ ಮುಂದೆ ಸೋಲುತ್ತಾ ನಾವು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.